नमस्कार वीक्षकरे नित्य अनुष्ठान नेर प्रसार कार्यक्रम के स्वागत नानु प्रतिभा प्रकाश वीक्षकरे इवत्तिन नित्य अनुष्ठान प्रतिदिन मुसंजे यावा केलसवन्न लक्ष्मी मनेयल्लि स्थिरवागि नेलेसुत्ताळे याव रीतियादंत आचरणेगळन्नु माडबेकागुत्ते पूजा विधिविधानगळेनु हीगे अनेक विचारगळन्नु गुरुगळ बळि तिळिदुकोळ्ळुत्ता होगोण इंदिन नित्य अनुष्ठानदल्लि कार्यक्रम के गुरु बरमाक समय आगे योग गुरु ख्यात ज्योतिषी वेदशास्त्र पारंगतर हंसश्री सवित्र शर्मा गुरु गुरु नमस्कार कार्यक्रम के स्वागत गुरवे सर्वलोकानां भिषजे भवरोगिणां विधये सर्वविद्यानां दक्षिणामूर्तये नमः श्रीमज्जगद्गुरु श्री 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 सच्चिदानंद वालकेश्वर भारती महास्वामी नमः जय गुरुदेव दत्त वीक्षकरेल्लरिगू शुभोदय एल्लरिगू भगवंत आयुर आरोग्य आनंद अष्टैश्वर्यगळन्नु कोट्टु कापाडलि ಗುರುಗಳೇ ಜನಕ್ಕೆ ಒಂದು ಆಸೆ ಇರುತ್ತೆ ನಮ್ಮ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಪ್ಪ ನಾವು ನಾಲ್ಕರಂತೆ ಆಗಲಪ್ಪ ಆರ್ಥಿಕ ಸ್ಥಿತಿ ಉತ್ತಮವಾಗಲಿ ಅಂತ ಅದಕ್ಕೆ ಮುಖ್ಯವಾಗಿ ಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದು ಪ್ರಮುಖವಾಗುತ್ತೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇವತ್ತು ತಿಳಿಸ್ಕೊಡ್ತಾ ಇದ್ದೀರಿ ಗುರುಗಳೇ ಲಕ್ಷ್ಮಿ ಯಾರಿಗೆ ಬೇಡ ಅಲ್ವಾ ಏನು ಹೇಳುತ್ತೆ ಅಂತಂದ್ರೆ ಲಕ್ಷ್ಮೀವಾನ್ ಸರ್ವತ್ರ ಪೂಜ್ಯತೆ ಅಂತ ಅಂದ್ರೆ ದುಡ್ಡು ಇದ್ದರೆ ಒಬ್ಬ ಮನುಷ್ಯನಿಗೆ ಅವನಲ್ಲಿ ಎಷ್ಟು ಅಷ್ಟೇ ಅವಗುಣಗಳಿರಲಿ ಅವನನ್ನು ಪೂಜೆ ಮಾಡ್ತಾರಂತೆ ಜನ ನಮಗೆ ಅನುಭವದಲ್ಲಿ ಕಾಣ್ತಿದೆಯಲ್ಲ ಅಲ್ವಾ ದೊಡ್ಡ ಯಾರದ್ದು ಸಾಕಾರ ಬಂದರೆ ಮನ ಮಂದಿ ಎಲ್ಲ ಕರ್ಕೊಂಡ್ಬರ ಕೊಟ್ಟೋಗ್ತಾರೆ ಬೇರೆಯವರಿಗೆ ಮನೆಯಲ್ಲಿ ಚಪ್ಪಲಿ ಹಾಕೊಂಡ್ಬರಬೇಡಿ ಅಂತಾರೆ ಅವ್ರು ಇಲ್ಲಿವರೆಗೂ ಶೂ ಹಾಕೊಂಡಿದ್ರು ಅವ್ರ ಮನೆಯಲ್ಲೇ ಬಿಟ್ಕೊಂಡ್ಬಿಡ್ತಾರೆ ಯಾಕೆ ಅಂತಂದ್ರೆ ಪಾಪ ಅವರು ಧನಿಕರು ಅವರಿವರು ಕೊಡ್ತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ ಅಂದರೆ ಆ ಲಕ್ಷ್ಮಿಯ ತೇಜಸ್ಸು ಇದೆಯಲ್ಲ ಆ ಅಮ್ಮನ ಒಂದು ಸಾನ್ನಿಧ್ಯ ಇದೆಯಲ್ಲ ಆತರದ ಎಂಥವನಿಗೂ ಮುಟ್ಟಾಳನಿಗೂ ಪರಮ ಶುಂಠಿಗೂ ಕೂಡ ಪೂಜ್ಯತೆಯನ್ನು ಮರ್ಯಾದೆಯನ್ನು ಕೊಡುತ್ತೆ ಆಮೇಲೆ ಹಣ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಎಲ್ಲರಿಗೂ ಬೇಕು ಈ ಈ ಕಾಲದಲ್ಲಂತೂ ಸಾಧು ಸನ್ಯಾಸಿಗಳಿಗೆ ಹಣ ಬೇಕಾಗಿ ಬಂದಿದೆ ಮಹಾತ್ಮರಿದ್ದಾರೆ ಅವರ ಬಗ್ಗೆ ನಾನು ಮಾತಾಡ್ತಿಲ್ಲ ಮಾಮೂಲಿನಂತೆ ಮಾತಾಡಿದಾಗ ಎಲ್ಲ ವ್ಯಾಪಾರ ವೃತ್ತಿ ಆಗಿಬಿಟ್ಟಿದೆ ಅದರಿಂದ ಹಣದ ಅವಶ್ಯಕತೆ ಎಲ್ಲರಿಗೂ ಉಂಟು ನನಗೂ ಬೇಕು ನಿಮಗೂ ಬೇಕು ಇದನ್ನ ಇಲ್ಲಿ ಕೂತಿ ಮಾಡ್ತಾ ಇರೋದಕ್ಕೆ ಏನಕ್ಕೋಸ್ಕರ ಹಣಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು ಮೊದಲನೆಯದ್ದು ಲಕ್ಷ್ಮಿ ಒಲಿಬೇಕಾದರೆ ಮಾಡಬೇಕಾಗಿರೋದು ಏನು ಅಂತಂದರೆ ನಾವು ಅತ್ಯಂತ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಮುತ್ಸಂಜೆಯಲ್ಲಿ ಮಾಡೋದು ಅನ್ನೋದು ಹೇಳ್ತೀನಿ ಏನು ಮಾಡಬೇಕು ಅಂತ ಅದರ ಪ್ರಮುಖವಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಲಕ್ಷಣ ಏನು ಅಂತಂದರೆ ನಿಮ್ಮದು ನಿಮ್ಮ ಮೈಯಿ ನಿಮ್ಮ ಮಾತು ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿರಬೇಕು ಅಂದರೆ ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮೈಯಿ ಬಾಯಿ ಆಗೋಗುತ್ತೆ ಬಾಯಲ್ಲಿ ಎರಡನೇದಾಗೋದಿಲ್ಲ ಏನು ಮಾತು ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಎಲ್ಲ ಅಪಭ್ರಂಶಗಳನ್ನು ಮತ್ತು ಕೆಟ್ಟ ಮಾತುಗಳನ್ನು ಆಡ್ತಾರೆ ಅವಾಚ್ಯ ಶಬ್ದಗಳನ್ನು ಬಳಸಬಾರದು ಲಕ್ಷ್ಮಿ ಬೇಕು ಅಂತ ಆಸೆ ಪಡತಕ್ಕಂತವರು ಹೆಂಗಸರಾದರೂ ಅಷ್ಟೇ ಗಂಡಸರಾದರೂ ಅಷ್ಟೇ ಮೂರನೆಯದು ಮನಃಶುದ್ಧಿ ಅದು ಬಹಳ ಕಷ್ಟ ಹೇಳೋದು ನನಗೂ ಸುಲಭ ನನಗೂ ಎಷ್ಟು ಮನಃಶುದ್ಧಿ ಇದೆಯೋ ಭಗವಂತ ಬಲ್ಲ ಮನಸ್ಸನ್ನು ಎಷ್ಟು ನೀವು ಶುದ್ಧಿ ಮಾಡ್ಕೋತಾ ಹೋದರೆ ಲಕ್ಷ್ಮಿ ಅಷ್ಟು ನಿಮ್ಮಲ್ಲಿ ನೆಲೆಸ್ತಾ ಹೋಗ್ತಾಳೆ ಇನ್ನು ಮನೆಯಲ್ಲಿ ಲಕ್ಷ್ಮಿ ನೆನೆಸಬೇಕು ಮುತ್ಸಂಜೆಯಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ಬಹಳ ಮುಖ್ಯವಾಗಿದೆ ಮನೆಯಲ್ಲಿ ಲಕ್ಷ್ಮಿ ಅಂತ ಯಾರನ್ನು ಕರಿತೀವಿ ನಾವು ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರನ್ನು ಅವರು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರು ಆದ್ದರಿಂದ ನಿಮಗೆ ಆರು ಗುಣಗಳು ಅಂತ ಹೇಳುತ್ತೆ ಹೆಂಡತಿಗೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಲ್ಲಿ ರೂಪೇಚ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂದರೆ ಹೆಂಡತಿಯನ್ನು ಲಕ್ಷ್ಮೀ ರೂಪದಲ್ಲಿ ಅವಳು ಲಕ್ಷ್ಮಿ ಥರ ಇರಬೇಕು ಅಂತಲ್ಲ ಲಕ್ಷ್ಮಿ ನೋಡಿದಿರೇನು ನೀವು ಆ ಅಮ್ಮ ಹೇಗಿದ್ದಾಳೆ ಅಂತ ನೀವು ಆಕೆಯನ್ನು ಲಕ್ಷ್ಮೀ ರೂಪದಲ್ಲಿ ನೋಡಿ ಅಂತ ಅರ್ಥ ಆಕೆಯನ್ನು ಹಂಗೆ ಜೋಪಾನ ಮಾಡ್ಕೋಬೇಕು ಆಕೆಯನ್ನು ಆ ಥರ ಮರ್ಯಾದೆಯಿಂದ ನಡೆಸ್ಕೊಳ್ಳೋದು ಗೌರವದಿಂದ ನಡೆಸ್ಕೊಳ್ಳೋದು ಆದರದಿಂದ ನಡೆಸ್ಕೊಳ್ಳೋದು ಪ್ರೀತಿಯಿಂದ ನಡೆಸ್ಕೊಳ್ಳೋದು ಅನುರಾಗದಿಂದ ನಡೆಸ್ಕೊಳ್ಳೋದು ಇದಕ್ಕೆ ಆ ರೀತಿಯಾಗಿ ನೋಡಬೇಕು ಅಂತ ಅದರ ಅರ್ಥ ಆ ರೀತಿಯಾಗಿ ಮೊದಲು ಗಂಡಸರು ಹೆಣ್ಣುಮಗಳನ್ನು ನೋಡಿದಾಗ ಆಕೆಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಮತ್ತು ಸಂತಸ ಆಗುತ್ತೋ ಲಕ್ಷ್ಮಿ ಅಷ್ಟು ನಿಮ್ಮ ಮನೆಯೊಳಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾಳೆ ಇದ್ಯಾವುದು ಪಕ್ಷಪಾತದಿಂದ ಹೇಳ್ತಾ ಇರೋದಲ್ಲ ನಾನು ಇದು ಶಾಸ್ತ್ರದಲ್ಲಿ ಇರೋದನ್ನು ಮಾತ್ರ ನಾನು ಹೇಳ್ತೀನಿ ಇಲ್ಲಾಂದರೆ ನಾನು ಬಾಯಿ ಬಿಚ್ಚೋದಿಲ್ಲ ಇನ್ನು ಮುತ್ಸಂಜೆಯಲ್ಲಿ ಏನು ಮಾಡಬೇಕು ಮುತ್ಸಂಜೆ ಅಂದರೆ ಯಾವುದು ಅಂತಂದರೆ ಸೂರ್ಯ ಆಗ್ತಾನೆ ಹೀಗೆ ಮುಳುಗುತ್ತಾ ಇರ್ತಾನೆ ಕತ್ತಲದಾಗ್ತಾನೆ ಆವರಿಸ್ತಾ ಇರುತ್ತೆ ಮನೆಗೆ ಹಟ್ಟಿಗೆ ಹಸುಗಳು ಆಕಳು ದನಗಳು ವಾಪಸ್ ಬರುತ್ತೆ ಇದಕ್ಕೆ ಗೋಧೂಳಿ ಅಂತ ಹೆಸರು ಲಗ್ನದಿಂದ ಉದಯ ಲಗ್ನದಿಂದ ಏಳನೆಯ ಮನೆಯಲ್ಲಿ ಸೂರ್ಯ ಇರುವುದಕ್ಕೆ ಗೋಧೂಳಿ ಅಂತ ಹೆಸರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಕಾಲಕ್ಕೆ ಮುತ್ಸಂಜೆ ಅಂತ ಅವಾಗ ಏನು ಮಾಡಬೇಕು ನಾಲ್ಕೈದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನು ಮಾಡಬೇಕು ಮೊಟ್ಟ ಮೊದಲನೆಯದು ಏನು ಅಂತಂದರೆ ಆ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು
ಕೆಲವರಿಗೆ ಕ್ಲೀನ್ ಹುಚ್ಚಿದೆ ಹಬ್ಬದ ದಿವಸವೂ ಪರಕೆ ಇಟ್ಕೊಂಡು ಬೆಳಗ್ಗೆ ಎಲ್ಲರೂ ಹಬ್ಬ ಮಾಡ್ತಿದ್ರೆ ಪರಕೆ ಮಾಡೋದು ಆಮೇಲೆ ಈಗಪ್ಪ ಅದು ಹೋಯ್ತಲ್ಲ ಪರಕೆ ಹೋಯ್ತು ಏನಿದ್ರು ವ್ಯಾಕ್ಯೂಮ್ ಕ್ಲೀನರ್ ಅದನ್ನ ಮಾಡೋದು ಪರಕೆನೇ ಅದು ಗಾಳಿ ಹೀರುವ ಬಿಡುವ ಒಂದು ಪರಕೆ ಅಷ್ಟೇ ಅದನ್ನ ಮಾಡತಕ್ಕಂತದ್ದು ಯಾವುದೇ ಕಾರಣಕ್ಕೂ ಮುತ್ಸಂಜೆಯಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡಬಾರದು ಇದನ್ನ ಮುಂಚೆ ಮಾಡ್ಕೊಂಡಿರಬೇಕು ನೀವು ಸೂರ್ಯ ಅಸ್ತಮಾನಕ್ಕೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಸಂಜೆ ಗುಡಿಸತಕ್ಕಂತ ಪ್ರತಿತಿ ಸುಮಾರು ಮನೆಗಳಲ್ಲಿ ಇವತ್ತಿಗೂ ಇದೆ ಅದನ್ನ ಯಾವುದೇ ಕಾರಣಕ್ಕೂ ಸೂರ್ಯ ಮುಳುಗುವ ಸಮಯಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಅದು ಪೂರ್ಣ ನಿಷಿದ್ಧ ಇದು ಮೊದಲನೆಯದು ಎರಡನೆಯದು ಮನೆಯ ಹೆಣ್ಣು ಮಕ್ಕಳು ತಲೆ ಬಾಚಿಕೊಳ್ಳುವ ಹಾಗಿಲ್ಲ ಸಂಜೆ ಮುಂಚೆ ಮಾಡ್ಕೋಬೇಕು 6 5 ಮುಕ್ಕಾಲೊಳಗೆ ಮುಗಿಸ್ಕೋಬೇಕು ತಲೆಯನ್ನು ಬಾಚಿಕೊಳ್ಳತಕ್ಕಂತದ್ದು ಅದರಲ್ಲೂ ಕೆಲವರನ್ನು ನೀವು ನೋಡಿದ್ದೀರಿ ನಾವು ನೋಡಿದ್ದೀವಿ ಮನೆ ಹೊರಗ ಭಾಗದಲ್ಲಿ ಬಂತು ನಿಂತು ಬಾಚಿಕೊಳ್ಳುತ್ತಾರೆ ತಲೆ ಕೂದಲು ಅದು ಯಾಕೆ ಅಂದ್ರೆ ಅದರಲ್ಲಿ ಅವರು ಮಾಡಿದ್ರಲ್ಲಿ ತರ್ಕ ಲಾಜಿಕ್ ಇದೆ ಅದೇನು ಅಂದ್ರೆ ಕೂದಲು ಉದುರುತ್ತೆ ಹೊರಗೆ ಉದುರೋ ಬಿಡಲಿ ಅಂತ ಯಾವ ಹೆಣ್ಣು ಮಗಳು ಶಾಸ್ತ್ರದಲ್ಲಿ ಇರೋದು ಮುತ್ಸಂಜೆ ಸಮಯದಲ್ಲಿ ಯಾವಾಗಲೂ ಬಾಚಿಕೊಳ್ಳಬಾರದು ಅದು ಬೇರೆ ಪ್ರಶ್ನೆ ಯಾವಾಗಲೂ ಬಾಚಿಕೊಳ್ಳಬಾರದು ಅದು ಬಹಳ ದೊಡ್ಡ ತೊಂದರೆಯನ್ನು ಕೊಡುತ್ತೆ ಅಂತ ಹೇಳುತ್ತೆ ಅದು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಏನು ಅಂತ ಆದರೆ ವಿಶೇಷವಾಗಿ ಮುತ್ಸಂಜೆ ಹೊತ್ತಿನಲ್ಲಿ ಯಾವ ಹೆಣ್ಣು ಮಗಳು ಮನೆ ಮುಂದೆ ತಲೆ ಬಿರುಹೊಯ್ಕೊಳ್ಳೋದು ಅಂತಾರೆ ಅದ್ರ ಬಿಚ್ಚಿಕೊಂಡು ತಲೆಯನ್ನು ಬಾಚಿಕೊಳ್ತಾರೆ ಅವರಿಗೆ ದರಿದ್ರ ನೂರಕ್ಕೆ ನೂರು ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದು ಮಾತ್ರ ಮಾಡಬಾರದು ಹೆಣ್ಣು ಮಕ್ಕಳು ಅದನ್ನು ದಯವಿಟ್ಟು ಸ್ವಲ್ಪ ಇದನ್ನು ಪಾಲಿಸಿದ್ರೆ ನಿಮಗೆ ಉತ್ತಮ ನನಗೇನು ಲಾಭ ನಷ್ಟ ಎರಡೂ ಇಲ್ಲ ಶಾಸ್ತ್ರಕ್ಕೆ ಇದರಿಂದ ನಿಮ್ಮಿಂದ ಆಗಬೇಕಾದ್ದು ಏನೂ ಇಲ್ಲ ಇದು ಎರಡನೆಯದ್ದು ಮಾಡಬಾರದಾಗಿರತಕ್ಕಂತದ್ದು ಮೂರನೆಯದ್ದು ನಾವು ಏನು ಮಾಡಬಾರದು ಮುತ್ಸಂಜೆಯ ಸಮಯದಲ್ಲಿ ಅಂತ ಹೇಳಿಬಿಟ್ಟು ಏನು ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀನಿ ಮೊದಲು ನಿಷೇಧ ಆಮೇಲೆ ವಿಧಿ ಮೂರನೆಯದ್ದು ಏನು ಮಾಡಬಾರದು ಅಂದರೆ ಮುತ್ಸಂಜೆಯ ಸಮಯದಲ್ಲಿ ಏನನ್ನು ತಿನ್ನಬಾರದು ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಹಿಂದೆ ಇರಲಿಲ್ಲ ಈಗ ಆಗಿದೆ ಕಾಫಿ ಟೀ ಮಾಡ್ಕೊಂಡು ಜೊತೆಯಲ್ಲಿ ಒಂದಿಷ್ಟು ಪಕೋಡಾನೋ ಅಥವಾ ಇನ್ನೇನೋ ಸ್ನ್ಯಾಕ್ಸು ಅಂತ ಹೆಸರು ಕರೀತಾರಲ್ಲ ಅದನ್ನು ಇಟ್ಕೊಂಡು ತಿಂತಕ್ಕಂತಹ ಒಂದು ಪದ್ಧತಿ ಇದೆ ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಮಲ್ಲಿ ಮನೆಯಲ್ಲಿ ಲಕ್ಷ್ಮಿ ಅವಳು ಕ್ರುದ್ರಳಾಗ್ತಾಳೆ ಅಂದರೆ ಕೋಪ ಬರುತ್ತಂತ ಅಮ್ಮನವರಿಗೆ ಬಹಳ ಸ್ವಚ್ಛತೆ ನೀವು ತಿಂದ್ರೆ ತಿರುಗಿ ನಿಮಗೆ ಎಲ್ಲ ಕೆಡುತ್ತಲ್ಲ ಆದ್ದರಿಂದ ಮುತ್ಸಂಜೆ ಸಮಯದಲ್ಲಿ ಏನನ್ನು ತಿನ್ನೋದು ಕೂಡುದು ಆ ಸಮಯದಲ್ಲಿ ಕಾಫಿ ಟೀ ಕುಡಿತಕ್ಕಂಥದ್ದು ತಪ್ಪೆ ಆಹಾರ ಸೇವನೆ ಕೂಡುದು ಮುಂಚೆ ಮಾಡಬೇಕು ಇಲ್ಲಾಂದ್ರೆ ಒಂದು 7 ಗಂಟೆ ಮೇಲೆ ಮಾಡ್ಕೋಬೇಕು ನೀವು ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬಾರದು ನಾಲ್ಕನೇದು ಮಾಡಬಾರದೇ ಇರತಕ್ಕಂಥದ್ದು ಏನು ಮಲಗಿರಬಾರದು ಯಾರು ಮನೆಯಲ್ಲಿ ಮನೆಯಲ್ಲಿ ರೋಗಿಗಳೋ ಅಥವಾ ವಯೋವೃದ್ಧರು ಇದ್ದರೆ ಅವರಿಗೆ ವಿನಾಯಿತಿ ಉಂಟು ಅಥವಾ ಯಾರೋ ಗರ್ಭಿಣಿ ಸ್ತ್ರೀ ಇರ್ತಾರೆ ಪಾಪ ತುಂಬು ಗರ್ಭಿಣಿಯರಿರ್ತಾರೆ ಅವ್ರಿಗೇನೋ ಆಯಾಸ ಆಗಿರುತ್ತೆ ಪಾಪ ಅಂಥವರು ಮಲಗಬಹುದು ಆದರೆ ಅವ್ರನ್ನು ಎದ್ದು ಕುಡಿಸಬೇಕು ಅಂತ ಹೇಳುತ್ತೆ ಎದ್ದು ಕುತ್ಕೋಬೇಕಂತವ್ರು ಮನೆಯಲ್ಲಿ ಹಿಂದೆಯವ್ರು ಹೇಳೋರು ದೀಪ ಹಾಕ್ತಿದ್ದೀನಿ ಎದ್ದು ಕುತ್ಕೊಳ್ರಿ ಅನ್ನೋರು ಅಕಸ್ಮಾತ್ ಯಾರು ಜ್ವರ ಇದ್ರೂ ಕೂಡ ಎದ್ದು ಕೂರಿಸೋರು 10 ನಿಮಿಷ ಮಲಗಬೇಡ ಅಂತ ಸಂಜೆಯ ಸಮಯದಲ್ಲಿ ಮುತ್ಸಂಜೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಮಲಗಿರಬಾರದು ಆದರೂ ಪರಮ ದರಿದ್ರದ ಒಂದು ಸೂಚಕ ಐದನೆಯದ್ದು ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಮುತ್ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಲೇಬೇಕು ದೀಪ ಹಚ್ಚಬೇಕು ಲೈಟ್ ಹಾಕೋದು ಎರಡೂ ಮಾಡಬೇಕು ಅಯ್ಯೋ ಏನು ಮಾಡೋದು ನಾವು ಊರಿಗೆ ಹೋಗ್ಬಿಟ್ಟಿರ್ತೀವಿ ಹೊರಗಡೆ ಶಾಪಿಂಗ್ ಹೋಗ್ಬಿಟ್ಟಿರ್ತೀವಿ ಮಧ್ಯಾಹ್ನ ಬರೋದು 8 ಗಂಟೆ ಆಗ್ಬಿಡುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಮೊದಲೇ ನೀವು ಸ್ವಿಚ್ಚನ್ನು ಆನ್ ಮಾಡಿ ಲೈಟ್ ಸ್ವಿಚ್ ಆನ್ ಮಾಡಿ ಮನೆ ಮುಂದೆ ದೇವರಲ್ಲಿ ದೀಪ ಇಟ್ಟು ನೀವು ಹೊರಗೆ ಹೋಗಬೇಕು ಕೇರಳದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪದ್ಧತಿ ಇದೆ ಅವರ ಸಂಜೆ ಏನು ಮಾಡ್ತಾರೆ ಮುತ್ಸಂಜೆ ಸಮಯಕ್ಕೆ ಒಂದು ಹಣತೆಯಲ್ಲಿ ದೀಪ ಹಚ್ಚಿ ಮನೆಯ ತಲೆಬಾಗಿಲಲ್ಲಿ ಇಡ್ತಾರೆ ಇವತ್ತಿಗೂ ನೀವು ಹೋಗಿ ನೋಡಿ ಹಳ್ಳಿ ಕಡೆ ಕೇರಳದಲ್ಲಿ ಹೋದರೆ ಅಲ್ಲೂ ನಗರಗಳು ಕೆಟ್ಟಿವೆ ಇಲ್ಲ ಅಂತ ಹೇಳ್ತಿಲ್ಲ ಹಳ್ಳಿ ಕಡೆ ಹೋದರೆ ಪ್ರತಿಯೊಂದು ಮನೆಯ ಮುಂದೆ ನೋಡ್ಕೋತ ಹೋದ್ರೆ ಉದ್ದಕ್ಕೆ ನೀವು ಮನೆ ಪ್ರತಿಯೊಂದು ಮನೆಯ ತಲೆಬಾಗಿಲಿನ ಆ ಹೊಸ್ತಿಲಿನ ಮುಂಭಾಗದಲ್ಲೇ ಮಧ್ಯದಲ್ಲೇ ಅವ್ರೇನು ಮಾಡ್ತಾರೆ ಒಂದು ದೀಪವನ್ನು ಇಡ್ತಾರೆ ಅರ್ಥ ಏನು ಅಂತಂದರೆ ನಮ್ಮ ಮನೆ ಬೆಳಗಿದೆ ಅಮ್ಮ ಲಕ್ಷ್ಮಿ ಒಳಗೆ ಬಾ ಅಂತ ಇದರ ಅರ್ಥ ಈ ಐದನ್ನು ನಾವು ಪಾಲಿಸಲೇಬೇಕು ದೀಪ ಇಲ್ಲದೆ ಇರೋದು ವರ್ಜ್ಯ ದೀಪವನ್ನು ನಾವು ಹಚ್ಚಲೇಬೇಕಾಗುತ್ತೆ ನಾವು ಮುಂದುವರೆದು ನೋಡೋ ಪ್ರಯತ್ನ ಮೊದಲನೇ ಕರೆ ರೆಡಿ ಆಗಿದೆ ಬೆಂಗಳೂರಿನಿಂದ ಚಂದ್ರು ಅಂತ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನನ್ನ ಬಗ್ಗೆ ಮೇಡಮ್ ಗುರುಗಳಿದ್ದಾರೆ ಪ್ರಶ್ನೆ ಏನಿದೆ ಕೇಳಿ ಹಲೋ ಹೇಳಪ್ಪ ಗುರುಗಳ ನಮಸ್ಕಾರ ನಾನು ಸ್ವಲ್ಪ ದಿವಸ ಸ್ವಲ್ಪ ನೆಕ್ಸ್ಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಗುರುಗಳ ಏನು ಮಾಡೋರು ಏನು ಇದು ಮಾಡ ಇದಾಯ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಗಳ ಸಮಸ್ಯೆ ಪರಿಹಾರ ಏನ್ ಹೇಳಿ ಗುರುಗಳ ಅಲ್ಲ ಹಂಗಲ್ಲ ನೀವು ಸ್ಪಷ್ಟವಾದ ಪ್ರಶ್ನೆ ಕೇಳಿ ಮನ್ಸಿಗೆ ಏನ್ ಸಮಾಧಾನ ಇಲ್ಲ ಏನ್ ಮಾಡಿದ್ರೆ ಆಗ್ತಿಲ್ಲ ಅದನ್ನ ಹೇಳಿ ಏನ್ ಕೆಲಸ ಮಾಡೋದು ಹಣ ಉಳಿಯಲ್ಲ ಏನ್ ಕೆಲಸ ಮಾಡ್ತಿದ್ದೀರಿ ಫ್ಯಾಕ್ಟ್ರಿ ಹೋಗ್ತಾ ಇದೀನಿ ಊರುಗಳ ಏನಪ್ಪ ಗಾರ್ಮೆಂಟ್ಸ್ ಹೋಗ್ತಾ ಇದೀನಿ ಗಾರ್ಮೆಂಟ್ಸ್ ಗಾ ಹೌದು ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಅಲ್ಲಿ ಏನ್ ಕೆಲಸ ಮಾಡ್ತೀರಾ ಗಾರ್ಮೆಂಟ್ಸ್ ನಲ್ಲಿ ಇದು ಲೇ ಹಾಕೋದು ಊರುಗಳ ಲೇ ಹಾಕೋದು ಅಂತ ಕೆಲಸ ಸರಿ ಮನ್ಸಿಗೆ ಅದರಿಂದ ಎಷ್ಟು ವಯಸ್ಸು
प्रश्न प्रश्न तेज प्रश्न मन नेमदी सोमारीस बेड बेड अन्सो समस्या नेमदी इलाबिट्रे प्रश्न ना उत्तर नोम मन कड़े यहाँ नडकोतर अति हूँ ते तात मुत्त नहीं हमी बंद तिरुपति वेंकटरमण स्वामी बिट्टु इन्नोंदु देवरु एरडु देवरु इदे दुर्गा भवानी एल्लि अदु मने देवरु अदु सुगुरुगळे एल्लि एल्लि याव ऊरप्प नम्मदु इदु बेंगळूरु अल्लि इरोदु नानु अल्लप्प निम्म अम्मनवरु इरोदु देवि इरोदु याव ऊरल्लप्प देवूरु तिरुवेकेरे हत्र कोंडजी अंत इदे अल्लि सुगुरुगळे नोडि इल्लि एनु हेळुत्ते अंद्रे यावदु ओंदु अम्मनवरिगो श्रीनिवासनिगो एरडु देवरिगो बाकि इद्दीरि अंत हेळुत्ते सुगुरुगळे यावदु हरके ಯಾವುದೋ ಒಂದು ಹರಿಕೆಯನ್ನು ಮಾಡಿರತಕ್ಕಂತದ್ದು ತೀರಿಲ್ಲ ಅದು ಬಾಕಿ ಇದೆ ಅದರಿಂದ ಏನಾಗ್ತಿದೆ ಅಂದ್ರೆ ಲಾಭಾಂಶದಲ್ಲಿ ಹಣ ನಿಲ್ತಕ್ಕಂತದ್ದು ಕಡಿಮೆ ಆಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಉದ್ಯೋಗದಲ್ಲಿ ತೊಂದರೆ ಉಂಟಾಗುತ್ತೆ ಎರಡನೆಯದು ಮನಸ್ಸಿಗೆ ನೀವು ಹೇಳಿದ ಹಾಗೆ ನೋ ನೀವೇ ಹೇಳಿಬಿಡಿದಿರಿ ನಾನು ಹೇಳೋ ಹಾಗಿಲ್ಲ ಹಾಗೂ ತಲೆಯಲ್ಲಿ ಇರುವ ಕೂದಲು ಉದರಲಿಕ್ಕೆ ಪ್ರಾರಂಭ ಆಗುತ್ತೆ ಆ ತರ ಕಾಣ್ತಾ ಇದೆ ನಿಮಗೆ ಇಲ್ಲ ಆ ತರ ಏನಿಲ್ಲ ಕೂದಲು ಉದರ್ತಾ ಇಲ್ಲ ಆ ಉದರೋದು ಬೇಡ ಚೆನ್ನಾಗಿರಲಿ ಅಲ್ಲ ಹೇಳಿದೆ ಇವೆಲ್ಲ ಆಗುತ್ತೆ ಯಾವುದೋ ಉದ್ಯೋಗದಲ್ಲಿ ಲಾಭದಲ್ಲಿ ದಾಂಪತ್ಯ ಇಲ್ಲೆಲ್ಲ ರೀತಿಯಲ್ಲೂ ಸ್ವಲ್ಪ ಹಿಂಸೆಗಳು ಕಾಣುತ್ತೆ ಈ ದೇವರುಗಳು ನಾನೇನ್ ಹೇಳಿದ್ನಲ್ಲಪ್ಪ ಯಾವುದೋ ನಿಮ್ಮ ವೆಂಕಟರಮಣ ಸ್ವಾಮಿ ಮತ್ತು ಅಮ್ಮನವರು ದುರ್ಗಾ ಭವಾನಿ ಈ ಎರಡಕ್ಕೆ ಯಾವುದೋ ಹರಕೆಯೋ ಯಾವುದೋ ಮೂಡುಪೋ ಯಾವುದೋ ಬಾಕಿಯೋ ಇದ್ದೀರಿ ಅಲ್ಲಿಗೆ ಏನು ತಲುಪಿಸಬೇಕು ಅದನ್ನು ಬೇಗ ತಲುಪಿಸತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿ ಆಮೇಲೆ ಪ್ರತಿನಿತ್ಯ ನಾಗ ಸ್ತೋತ್ರದ ಪಠನೆಯನ್ನು ಪ್ರಾರಂಭ ಮಾಡಿ ಪ್ರತಿನಿತ್ಯ ನಾಗದೇವತೆಯ ಶ್ಲೋಕವನ್ನು ಹೇಳಬೇಕು ಹಾಗೂ ಸುಬ್ರಹ್ಮಣ್ಯ ಅಥವಾ ನಾಗಪ್ಪನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡು ಬರಬೇಕು ಪಂಚಮಿಯ ದಿವಸ ಉಪವಾಸವನ್ನು ಮಾಡಬೇಕು ಎರಡು ಪಂಚಮಿ ಬರುತ್ತೆ ಅಮಾವಾಸ್ಯೆ ಆದ ನಂತರ ಐದನೇ ದಿನ ಹುಣ್ಣಿಮೆ ಆದ ನಂತರ ಐದನೇ ದಿವಸ ಆ ಎರಡು ಪಂಚಮಿಗಳೊಂದು ಶುದ್ಧ ಉಪವಾಸವನ್ನು ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯದ ತೊಂದರೆ ಇದ್ದರೆ ಚಿಕ್ಕಪುಟ್ಟ ತಿಂಡಿ ತಿಂದು ಔಷಧಿ ಉಪಚಾರವನ್ನು ತೆಗೆದುಕೊಳ್ಳುವರಾದರೆ ಆ ರೀತಿಯಾಗಿ ಮಾಡಿ ಇದಿಷ್ಟು ಮಾಡಿದ್ದೆ ಆದರೆ ನಿಮ್ಮ ಸಮಸ್ಯೆ ಬಗೆಹರಿದು ಸ್ವಲ್ಪ ಲಾಭಾಂಶ ಅಂದರೆ ದುಡ್ಡು ಉಳಿಯಲಿಕ್ಕೆ ಪ್ರಾರಂಭ ಆಗುತ್ತೆ ಶುಭ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಗಳೇ ಆಗ್ಲೇ ತಿಳಿಸ್ಕೊಟ್ರಿ ನೀವು ಏನು ಮಾಡಬಾರದು ಮುಸಂಜೆಯ ಹೊತ್ತಲ್ಲಿ ಅಂತ ಏನು ಮಾಡಬೇಕು ಹಾಗಿದ್ರೆ ಲಕ್ಷ್ಮಿಯನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ಮೊಟ್ಟಮೊದಲನೆಯದಾಗಿ ದೀಪಾರಾಧನೆಯನ್ನು ಮುಸಂಜೆಯ ಹೊತ್ತಲ್ಲಿ ಹೆಣ್ಣು ಮಕ್ಕಳೇ ಮಾಡಬೇಕು ಹೆಣ್ಣು ಮಕ್ಕಳೇ ಮಾಡಬೇಕು ಮನೆಯಲ್ಲಿ ಇಲ್ಲದಿದ್ರೆ ತೊಂದರೆ ಇಲ್ಲ ಗಂಡಸರು ಮಾಡಲೇಬೇಕಾಗುತ್ತೆ ಮುಸಂಜೆಯ ಹೊತ್ತಿನಲ್ಲಿ ಮನೆಯ ದೀಪವನ್ನು ಹಾಕಬೇಕಾದರೆ ತಲಬಾಗಿಲನ್ನು ಪೂರ್ತಿ ತೆರೆದು ದೀಪವನ್ನು ಹಾಕಬೇಕು ಆಮೇಲೆ ಬಾಗಿಲನ್ನು ಮುಚ್ಚಿ ದೀಪ ಹಾಕಬಾರದು ಹಿತ್ತಲು ಬಾಗಿಲಿದ್ರೆ ಹಿತ್ತಲು ಬಾಗಿಲನ್ನು ಮುಚ್ಚಿರಬೇಕು ತಲಬಾಗಿಲು ತೆಗೆದಿರಬೇಕು ಇಲ್ಲ ಹಿತ್ತಲು ಬಾಗಿಲು ನಮಗೆ ಇಲ್ಲ ಅಂತ ಈಗೆಲ್ಲ ಯುಟಿಲಿಟಿ ಅಂತ ಇರುತ್ತೆ ಆ ಬಾಗಿಲನ್ನು ಮುಚ್ಚಬೇಕು ತಲಬಾಗಿಲನ್ನು ಪೂರ್ಣವಾಗಿ ತೆರೆದು ಏನು ಮಾಡಬೇಕು ಆನಂತರದಲ್ಲಿ ನೀವು ದೀಪವನ್ನು ಹಾಕಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದು ಬಹಳ ಶ್ರೇಯೋದಾಯಕ ಹಸುವಿನ ತುಪ್ಪ ಸಿಗದಿದ್ದರೆ ಯಾವುದೇ ಒಂದು ಎಣ್ಣೆಯ ತುಪ್ಪವನ್ನು ಅಥವಾ ಎಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಶ್ರೇಯೋದಾಯ ಇದು ಮೊದಲನೆಯದು ಮಾಡಬೇಕಾಗಿರತಕ್ಕಂತಹ ಚರ್ಯೆ ಎರಡನೆಯದ್ದು ಮನೆಯಲ್ಲಿ ಒಳ್ಳೆಯ ಮಾತುಗಳನ್ನು ಆಡಬೇಕಂತ ಮುತ್ಸಂಜೆಯ ಹೊತ್ತಿನಲ್ಲಿ ಒಳ್ಳೆಯ ಮಾತು ಅಂತಂದರೆ ಸುಮ್ಮ ಸುಮ್ಮನೆ ಒಳ್ಳೆಯ ಮಾತು ಆಡಲಿಕ್ಕೆ ಆಗೋದಿಲ್ಲ ಆವಾಗೇನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ ಯಾವುದಾದರೂ ದೇವರ ಶ್ಲೋಕದ ಪಠನೆಯನ್ನು ಮಾಡತಕ್ಕಂಥದ್ದು ಅಥವಾ ದೇವರ ನಾಮವನ್ನು ಮನೆಯಲ್ಲಿ ಹಾಕೋದು ಈಗ ಫೋನಲ್ಲೇ ಹಾಕ್ಬೋದಲ್ಲ ಮೊದಲಾದದಕ್ಕೆ ಟೇಪ್ ರೆಕಾರ್ಡರ್ ಬೇಕಿತ್ತು ಸಿ ಡಿ ಪ್ಲೇಯರ್ ಬೇಕಿತ್ತು ಏನೇನೋ ಬೇಕಿತ್ತು ಈಗ ಏನಲ್ಲ ಸ್ವಿಮ್ಮಿಂಗ್ ಒತ್ತಿದ್ರೆ ಅದು ಯಾವುದೋ ಒಂದು ಹಾಡು ಹೇಳುತ್ತೆ ಸಿನಿಮಾ ಹಾಡುಗಳಲ್ಲ ದೇವರ ನಾಮಗಳನ್ನು ಹಾಕಬೇಕು ನೀವು ಹೇಳೋದು ಒಂದು ಶ್ಲೋಕ ಇದೆ ಪರಮಾದ್ಭುತವಾಗಿರೋ ಒಂದು ಶ್ಲೋಕ ಲಕ್ಷ್ಮೀ ಕಟಾಕ್ಷ ನೀವು ನಿಜವಾಗಲೂ ಭಕ್ತಿಯಿಂದ ಹೇಳಿದ್ರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಒದಗೇ ಒದಗುತ್ತೆ ಅದು ಪರಮಾದ್ಭುತವಾಗಿರತಕ್ಕಂತಹ ಒಂದು ಶ್ಲೋಕ ಅದೇನು ಅಂತ ಹೇಳೋಣ ಮೊಟ್ಟ ಮೊದಲನೆಯದಾಗಿ ಯಾವುದೇ ಲಕ್ಷ್ಮೀ ಶ್ಲೋಕವನ್ನು ಹೇಳ್ಬೋದು ಅದಕ್ಕೇನು ತಪ್ಪಿಲ್ಲ ಕನಕಧಾರಾ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ ಆದಿಶಂಕರ ಭಗವತ್ಪಾದಾಚಾರ್ಯ ರಚನೆ ಮಾಡಿರತಕ್ಕಂಥದ್ದು ಆ ಕನಕಧಾರಾ ಸ್ತೋತ್ರವನ್ನು ಯಾರು ಮುತ್ಸಂಜೆಯ ಹೊತ್ತಿನಲ್ಲಿ ಮಾಡ್ತಾರೋ ಅವರಿಗೆ ಬಂಗಾರದ ಮಳೆಯಾಗೋಗುತ್ತೆ ಮನೆಯಲ್ಲಿ ಅಂತ ಗುರುಗಳ ಅಭಯವನ್ನು ಕೊಟ್ಟಿದ್ದರು ಆ ಸ್ತೋತ್ರದ ಪಠನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕ ಯಾವತ್ತು ಮುತ್ಸಂಜೆ ಹೊತ್ತಲ್ಲಿ ಕನಿಷ್ಠ ಮಂಗಳವಾರ ಶುಕ್ರವಾರನಾದರೂ ಮಾಡಬೇಕಾಗತ್ತೆ ಹಾಗೆ ಮುತ್ಸಂಜೆಯ ಹೊತ್ತಿನಲ್ಲಿ ಮನೆಯ ಹೊಸ್ತಿಲನ ಪೂಜೆಯನ್ನು ಮಾಡಬೇಕು ಹೆಣ್ಣುಮಕ್ಕಳು ಅದು ಗೃಹಲಕ್ಷ್ಮಿ ಒಲಿಯುತ್ತೆ ಅಂತ ಹೇಳ್ತಾರೆ
ಮನೆ ಹೊಸಲನ್ನ ಸ್ವಲ್ಪ ಸಾರಿಸೋದು ಅರಶಿನ ಕುಂಕುಮ ಒಂದು ಹೂವನ್ನ ಇಟ್ಟುಬಿಟ್ಟು ಚಿಕ್ಕದಾಗಿ ಏನೋ ನೈವೇದ್ಯವನ್ನ ಮಾಡೋದು ನೀವು ಕಡ್ಡಿ ಕರ್ಪೂರ ಮಾಡಿದ್ರೆ ಇನ್ನ ಒಳ್ಳೆಯದು ಮತ್ತು ಯಾವುದಾದ ನೈವೇದ್ಯ ಬೆಲ್ಲವೋ ಕಲ್ಸಕ್ಕರೆಯೋ ಹಾಲೋ ಹಣ್ಣೋ ನೈವೇದ್ಯವನ್ನು ಮಾಡಿ ಮನೆಯೊಳಗೆ ಬರ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕವಾಗಿರತಕ್ಕಂತಹ ಒಂದು ಚರಿ ಆಮೇಲೆ ಇನ್ನ ಮುಂದುವರೆದು ಏನು ಮಾಡಬೇಕು ನಾವು ಮುತ್ಸಂಜೆ ಹೊತ್ತಿನಲ್ಲಿ ಅಂದ್ರೆ ಸೂರ್ಯ ಪೂರ್ತಿ ಕತ್ತಲಾಗುವವರೆಗೂನು ಮನೆಯಲ್ಲಿ ದೀಪ ಹಚ್ಚಿದ ನಂತರ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗಬಾರದು ಇದು ಮಾಡಬೇಕಾಗಿರತಕ್ಕಂತದ್ದು ಸ್ವಲ್ಪ ಕತ್ತಲಾದ ನಂತರ ನೀವು ಹೊರಡಬಹುದು ಎಲ್ಲ ಅನಿವಾರ್ಯವಾಗಿ ಹೋಗಬೇಕು ಏನು ಮಾಡ್ಲಿಕ್ಕೆ ಆಗಲ್ಲ ಊರಿಗೆ ಹೋಗ್ಬಿಡ್ತೀರಾ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತೀರಿ ಟ್ರೈನ್ ಇರುತ್ತೆ ಬಸ್ ಇರುತ್ತೆ ಯಾವುದೋ ಮದುವೆ ಹೋಗಬೇಕು ಮುಂಜಿಗೆ ಹೋಗಬೇಕು ಇನ್ನೆಲ್ಲಿಗೆ ಹೋಗಬೇಕು ಆಗ ಹೋಗಿ ಅದಕ್ಕೆ ವಿನಾಯಿತಿ ಇದೆ ಅವ್ರು ಗುರುಗಳು ಹೇಳ್ಬಿಟ್ಟಿದ್ದಾರೆ ನಾವು ಹೋಗಲ್ಲ ಅಂದರೆ ನಿಮ್ಮ ಟ್ರೈನು ಹೋಯಿತು ಬಸ್ಸು ಹೋಯಿತು ಕೆಲಸನೂ ಹೋಯಿತು ಹಾಗಲ್ಲ ಸುಮ್ಮನೆ ಮನೆಯಿಂದ ಹೊರಗೆ ಹೋಗ್ತಕ್ಕಂಥದ್ದು ಮಾಡಬಾರದು ಮಾಡಬೇಕಾಗಿರೋದು ಏನು ಅಂದರೆ ಯಾರಾದರೂ ಮನೆಗೆ ವಿಶೇಷವಾಗಿ ಆ ಸಮಯದಲ್ಲಿ ಅದು ಮುತ್ಸಂಜೆ ಸಮಯದಲ್ಲಿ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ಬಹಳ ಸಂತೋಷ ಪಡೆಯುವತ್ತು ಅವತ್ತು ನಿಮ್ಮ ಮನೆಗೆ ಲಕ್ಷ್ಮಿ ಬಂದ್ಲು ಅಂತ ಅರ್ಥ ಅವರ ಮನೆಯೊಳಗೆ ಕರಿಬೇಕು ಒಂದು ಇಲ್ಲಿ ವೈಶಿಷ್ಟ್ಯತೆ ಅವರು ಬರಬೇಕಾದ್ರೆ ಕಾಲು ತೊಳ್ಕೊಂಡು ಬರಬೇಕು ಇದು ಹೇಗೆ ಮಾಡ್ತಿರೋ ನಿಮಗೆ ಬಿಟ್ಟಿತ್ತು ಹಳ್ಳಿ ಕಡೆ ಹೋದರೆ ಹೋದ ತಕ್ಷಣ ನಿಮಗೆ ಒಂದು ಚೊಂಬು ನೀರು ಕೊಡ್ತಾರೆ ಕಾಲು ತೊಳಿಲಿಕ್ಕೆ ಆಮೇಲೆ ಇನ್ನೊಂದು ಚೊಂಬಲ್ಲಿ ನೀರು ಕೊಟ್ಬಿಟ್ಟು ಒಂದು ಬೆಲ್ಲದುಂಡೆ ಕೊಡ್ತಾರೆ ಕಂಠಾಧಾರ ಅಂತ ಹೆಸರು ಅದಕ್ಕೆ ಅದು ನಿಮಗೆ ಕಾಲಲ್ಲಿರ್ತಕ್ಕಂಥ ಧೂಳು ಮನೆಯಲ್ಲಿ ಬೀಳಬಾರದು ಲಕ್ಷ್ಮಿ ಬಿಟ್ಟೋಗ್ಬಿಡ್ತಾಳೆ ಮನೆಯಲ್ಲಿ ಕಾಲು ಧೂಳು ಅಂತಲೇ ಹೇಳ್ತಾರೆ ಹಳ್ಳಿ ಕಡೆ ಆ ರೀತಿಯಾಗಿ ಬಂತಕ್ಕಂತಹ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಕಾಲು ತೊಳ್ಕೋಬೇಕು ಈಗೆಲ್ಲ ಆಗುತ್ತೆ ನಗರದಲ್ಲಿ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸು ಮನೆಯವರೇ ಕಾಲು ತೊಳೆಯೋದಿಲ್ಲ ಮನೆಯಲ್ಲಿ ಬಂದ ನಂತರದಲ್ಲಿ ಇದು ಪ್ರಮುಖವಾಗಿ ಪಾಲಿಸಬೇಕು ಕನಿಷ್ಠ ಏನು ಮಾಡಿದ್ರೆ ಮನೆಯೊಳಗೆ ಬಂದ ಮೇಲಾದರೂ ಬಚ್ಚಲ ಮನೆಗೆ ಕಾಲು ತೆಳೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಥರದಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಮನೆಯೊಳಗೆ ಕರೆದು ಕುಡಿಸಿ ಅವರಿಗೆ ಕುಡಿಯಲಿಕ್ಕೆ ಏನಾದರೂ ಕೊಡಬೇಕು ನೀರೋ ಪಾನಕವೋ ಹಣ್ಣಿನ ರಸವೋ ಜ್ಯೂಸ್ ಅಂತ ಕರೀತಾರಲ್ಲ ಅದೋ ಅಥವಾ ಕಾಫಿಯೋ ಟೀಯೋ ಕೊಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಅರಿಶಿನ ಕುಂಕುಮವನ್ನು ಕೊಡಬೇಕು ಹೇಳಿದ್ರೆ ಸುಮಾರು ಹೆಣ್ಣುಮಕ್ಕಳು ಕೋಪ ಬರುತ್ತೆ ಇರೋದು ಹೇಳ್ತಿದ್ದೀನಿ ಕೆಲವರು ಅರಿಶಿನ ಕುಂಕುಮ ಕೊಟ್ಟರು ತೆಗೆದುಕೊಳ್ಳೋದಿಲ್ಲ ಕೈಯಲ್ಲಿ ಹಿಂಗೆ ತೊಗೊಂಡ್ರು ಈ ಬೆರಳಲ್ಲಿ ಹಿಂಗೆ ತೊಗೊಂಡು ಈ ಬೆರಳು ಮುಟ್ಟಿಸ್ಕೋತಾರೆ ಸೌಂದರ್ಯ ಪ್ರಜ್ಞೆ ಅದು ನಿಮಗೆ ಸಂಬಂಧಪಟ್ಟಿದ್ದಿಲ್ಲ ಅವ್ರು ಇಟ್ಕೋತಾರೆ ಬಿಟ್ಕೋತಾರೆ ಅದು ನೀವು ತಲೆಕೆಡಿಸ್ಕೋಬೇಡಿ ನೀವು ಕೊಡಿ ನೀವು ಕೊಡೋದು ಅಷ್ಟೇ ಮುಖ್ಯ ಅವ್ರು ಇಟ್ಕೊಳ್ಳೋದು ಬಿಡೋದು ಅದು ನಿಮಗೆ ಸಂಬಂಧಪಟ್ಟಿದ್ದು ನನಗೆ ಸಂಬಂಧಪಟ್ಟಿದ್ದಲ್ಲ ಈ ಮಜಲಿನಿಂದ ನೋಡಿದಾಗ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಅಥವಾ ಅರಿಶಿನ ಕುಂಕುಮನ ಆವಾಗ ಸ್ವೀಕಾರ ಮಾಡಿದ್ರೆ ಅವ್ರಿಗೂ ಲಕ್ಷ್ಮಿ ಒಲಿತಾಳೆ ಅದು ಬಹಳ ಸುಲಭದ್ದಿತ್ತು ಇದನ್ನು ನೀವು ಮಾಡಬೇಕಾಗಿರತಕ್ಕಂಥದ್ದು ಹಾಗೂ ಮೆಲುಧ್ವನಿಯಲ್ಲಿ ಮಾತಾಡಬೇಕಂತ ಮೆಲುಧ್ವನಿಯಲ್ಲಿ ಮಾತಾಡಬೇಕು ಓಡಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಶಬ್ದ ಬರದ ರೀತಿಯಲ್ಲಿ ಓಡಾಡಬೇಕಂತೆ ಮನೆಯಲ್ಲಿ ಯಾವಾಗ ಮುತ್ಸಂಜೆ ಹೊತ್ತಿನಲ್ಲಿ ಹಾಗೆ ಓಡಾಡಬೇಕು ಅಂತ ಇರೋದು ಯಾರ ಮನೆಯಲ್ಲಿ ಯಾವ ಹೆಣ್ಣು ಮಕ್ಕಳು ಓಡಾಡಬೇಕಾದ್ರೆ ದಬಾ 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 ಅಂತ ಶಬ್ದ ಬರುತ್ತೋ ಆ ಮನೆ ಲಕ್ಷ್ಮಿ ನಿಲ್ಲೋದಿಲ್ಲ ಹೆಜ್ಜೆಯ ಸಪ್ಪಳ ಬರಬಾರದು ಅದು ವಿಶೇಷವಾಗಿ ಮುತ್ಸಂಜೆ ಹೊತ್ತಿನಲ್ಲಿ ಬರಲೇಬಾರದು ಇಷ್ಟನ್ನು ಪಾಲನೆ ಮಾಡಿಬಿಟ್ರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡೇ ಬಿದ್ದಿರ್ತಾಳೆ ಸರಿ ಗುರುಗಳೇ ಮುಂದಿನ ಕರೆ ನೋಡೋಣ ತೇಜಕುಮಾರ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಮೇಡಮ್ ನನ್ನ ತಂಗಿ ಬಗ್ಗೆ ಕೇಳಬೇಕಾಯ್ತು ತಂಗಿ ಹೆಸರು ತಿಳಿಸ್ಕೊಡಿ ಮಾನಸ ಮಾನಸ ಹೌದು ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ತೆ ಗುರುಗಳೇ ಶುಭ ಆಗಲಿ ಹೇಳಿ ನನ್ನ ತಂಗಿ ಹೆಸರು ಮಾನಸ ಅವ್ರಿಗೆ 32 ವರ್ಷ ಆಗಿದೆ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಗುರುಗಳೇ ಇದಕ್ಕೆ ಕಾರಣ ಮತ್ತೆ ಪರಿಹಾರ ಏನು ಅಂತ ತಿಳ್ಕೊಬೇಕಾಯ್ತು ಸಾಕಷ್ಟು ಕಾರಣಗಳಿದೆ ಸಾಕಷ್ಟು ಕಾರಣ ಇಲ್ಲಿ ನಮಗೆ ತಿಳಿತಾ ಇರತಕ್ಕಂಥದ್ದು ಏನು ಅಂತಂದರೆ ಮಾತೃಶಾಪ ವಶಾತ್ ಅಂತ ಹೇಳ್ತು ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಮಾತೃಶಾಪ ಇದೆ ತೇಜಸ್ ಏನು ಹೆಸರು ನಿಮ್ಮದು ತೇಜಕುಮಾರ್ ತೇಜಕುಮಾರ್ ನಿಮ್ಮ ಮನೆತನದಲ್ಲಿ ಮಾತೃಶಾಪದಿಂದ ಬಾಧಿತರಾಗಿದ್ದೀರಿ ಅಂತ ತಾಯಿ ಇದ್ದಾರಾ ತಮ್ಮ ತಾಯಿಯವರು ಇದ್ದಾರೆ ನಿಮ್ಮ ತಾಯಿ ಅವರ ಅತ್ತೆ ಅವರ ಅತ್ತೆ ಅವರತ್ತೆ ಮೂರು ತಲೆಮಾರು ಅಜ್ಜಿ ಅವರಲ್ಲಿ ಯಾರಿಗಾದರೂ ಬಹಳ ತೊಂದರೆಯಾಗಿ ಅವರು ಗತಿಸಿದ್ದೋ ಬಹಳ ಅವರು ವ್ಯಥೆ ಪಟ್ಟಿದ್ದೋ ಏನಾದರೂ ಕಿವಿಗೆ ಬಿದ್ದಿದೆಯಾ ನಿಮಗೆ ನಮ್ಮ ತಾಯಿಯವರ ತಂದೆಯವರ ತಾಯಿ ಆಗ್ತಾರಲ್ಲ ನಿಮ್ಮ ತಂದೆಯವರ ತಾಯಿ ನಿಮ್ಮ ತಂದೆಯವರ ಅಜ್ಜಿ ನಿಮ್ಮ ತಂದೆಯವರ ಮುತ್ತಜ್ಜಿ ನಮ್ಮ ತಂದೆಯವರ ತಾಯಿ ಕ್ಯಾನ್ಸರ್ನಿಂದ ಏನಾದರೂ ಮನಸ್ತಾಪಗಳಿತ್ತ ಅವರಿಗೋ ನಿಮ್ಮ ತಂದೆಗೋ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದರಿಗೋ ಎಲ್ಲರಿಗೋ ಏನಿರಲಿಲ್ಲ ಗುರುಗಳೇ ಹಾಂ ವಿಚಾರಿಸಿ ಮನೆಯಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಮಾತೃಶಾಪ ಮಾತೃ ರೂಪದ ಒಂದು ಸ್ತ್ರೀಯ ಶಾಪ ತಾಯಿಯಾಗಬೇಕು ಅಂತಿಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಇವರೆಲ್ಲನೂ ಬರ್ತಾರೆ ಆ ಥರದವರು ಒಂದು ಯಾವುದೋ ಒಂದು ಶಾಪಕ್ಕೆ ಈಡಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬ ವರ್ಗ ಇಲ್ಲಿ ನನಗೆ ಕಾಣುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ವಿವಾಹಕ್ಕೆ ವಿಳಂಬ ಆಗೋದು ಒಂದು ಹೀಗೆ ಹೇಳಾಯ್ತಲ್ಲ
ಲಾಭಾಂಶಕ್ಕೆ ತೊಂದರೆ ಆಗೋದು ಮನೆಗೆ ತೊಂದರೆ ಆಗೋದು ಆಸ್ತಿಗೆ ತೊಂದರೆ ಆಗೋದು ವಾಹನಕ್ಕೆ ತೊಂದರೆ ಆಗೋದು ಕೂಡ ಇಲ್ಲಿ ನಮಗೆ ಕಾಣುತ್ತೆ ಮತ್ತು ಮಕ್ಕಳಾಗಲಿಕ್ಕೂ ಕೂಡ ತೊಂದರೆ ಆಗೋದು ಅದರಿಂದ ಇದಕ್ಕೆ ದೋಷ ಪರಿಹಾರಕ್ಕೆ ಸ್ವಲ್ಪ ನೀವು ಇದನ್ನು ಗಂಭೀರವಾಗಿ ಗಣಿಸಿ ನೇರವಾಗಿ ಯಾರನ್ನಾದರೂ ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳತಕ್ಕಂತಹದು ಉತ್ತಮ ಸದ್ಯಕ್ಕೆ ನಿಮ್ಮ ತಂಗಿಗೆ ಏನು ಮಾಡಿ ಅಂತಂದರೆ ಮದುವೆಗೋಸ್ಕರ ಇದು ಪೂರ್ತಿ ಪರಿಹಾರ ಆದರೆ ಬಹಳ ಒಳ್ಳೆಯದು ಅದು ನಿಮಗೆ ಬಿಟ್ಟಿದ್ದದು ಸದ್ಯಕ್ಕೆ ನಿಮ್ಮ ತಂಗಿಗೆ ಮದುವೆ ಆಗಲಿಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಪ್ರತಿದಿನವೂ ಕೂಡ ಗಿರಿಜಾ ಕಲ್ಯಾಣದ ಪಾರಾಯಣವನ್ನು ಮಾಡಲಿಕ್ಕೆ ಹೇಳಿ ನಿಮ್ಮ ತಂಗಿ ಗಿರಿಜಾ ಕಲ್ಯಾಣದ ಪಾರಾಯಣ ಹಾಗೆಯೇ ಒಂದು ಬಹಳ ಶುಭಕರವಾಗಿರ್ತಕ್ಕಂತಹ ಕಂದರ್ಪ ಯಂತ್ರದ ಧಾರಣೆಯನ್ನು ಮಾಡಿಸಿ ನಿಮ್ಮ ತಂಗಿಗೆ ಇವೆರಡು ಮಾಡಿದರೆ ಬಹುಶಃ ಮದುವೆ ಕೈಗೂಡಿ ಬರತಕ್ಕಂತಹದ್ದು ನಮಗೆ ಕಂಡು ಬರುತ್ತೆ ಮಂಗಳವಾರ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ಇನ್ನು ಕಾರ್ಯಕ್ರಮದ ಕಡೆಯಲ್ಲಿದ್ದೀವಿ ಯಾವ ಮಂತ್ರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಿ ಇವತ್ತು ಸುಮಾರು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ವಿಹಾರಗಳ ವತಿಯಿಂದ ನಮಗೆ ಸುಮಾರು ಜನರಿಗೆ ಸಂತತಿ ಇಲ್ಲ ನೀವು ನೋಡ್ತಾ ಇದ್ರೆ ಅದರಲ್ಲೂ ಸಾಫ್ಟ್ವೇರ್ ಆ ಸೆಕ್ಟರಲ್ಲಿ ಇರ್ತಕ್ಕಂಥವರಿಗೆ ನಾನಾ ಕಾರಣ ಅದಕ್ಕೆ ದೈಹಿಕವಾದ ಕಾರಣವೂ ಉಂಟು ಅಂತಹವರಿಗೆ ಬಹಳ ಅದ್ಭುತವಾದ ಫಲವನ್ನು ಸಂತತಿಯ ಒಂದು ಫಲವನ್ನು ಕೊಡ್ತಕ್ಕಂತಹ ಒಂದು ಮಂತ್ರ ಇವತ್ತು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಅದು ಹೀಗಿದೆ ವಿಶ್ವರೇತಸೇ ನಮಃ ಅಂತ ಇದೆ ವಿಶ್ವರೇತಸೇ ನಮಃ ಅಥವಾ ಶ್ರೀ ವಿಶ್ವರೇತಸೇ ನಮಃ ಇದನ್ನು ಗಂಡಸರು ಮಾತ್ರ ಮಾಡಬೇಕು ಹೆಣ್ಣು ಮಕ್ಕಳಿಗಲ್ಲ ಇದು ಯಾವ ಗಂಡಸು ಪ್ರತಿದಿನ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಮುಂಚೆ ನಸುಕಾಗುತ್ತೆ ಅಂತ ಹೇಳ್ತೀವಲ್ಲ ಆ ಸಮಯಕ್ಕೆ ಮುಂಚೆ ತಣ್ಣೀರಿನ ಸ್ನಾನವನ್ನು ಮಾಡಬೇಕು ತಲೆಗೆ ಮಾಡಬೇಕು ತಣ್ಣೀರಿನ ಸ್ನಾನವನ್ನು ಮಾಡಿ ಬಿಳಿಯ ಬಣ್ಣದ ಪಂಚೆಯನ್ನು ಬಿಳಿಯ ಬಣ್ಣದ ಮೇಲುಗಡೆ ಅಂಗವಸ್ತ್ರವನ್ನು ಹಾಕಿಕೊಂಡು ಕುಂಕುಮವೋ ಗಂಧವೋ ವಿಭೂತಿಯೋ ನಾಮವೋ ನಿಮ್ಮ ಒಂದು ಕುಲಾಚಾರದ ಪ್ರಕಾರ ಧಾರಣೆಯನ್ನು ಮಾಡಿ ಮನಸ್ಸಿನಲ್ಲಿ ಶ್ರೀಮನ್ ಮಹಾವಿಷ್ಣುವನ್ನು ಧ್ಯಾನ ಮಾಡಬೇಕು ಶಂಖಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂತಹ ಶ್ರೀವತ್ಸಾಂಕಿನಾಗಿರ್ತಕ್ಕಂತಹ ಆ ಲಕ್ಷ್ಮೀನಾರಾಯಣನನ್ನು ಮನಸ್ಸಿನಲ್ಲಿ ಹಾಗೆ ಚಿತ್ರಣವನ್ನು ತಂದುಕೊಂಡು ಕಣ್ಣು ಮುಚ್ಚಿಕೊಂಡು ಶ್ರೀ ವಿಶ್ವರೇತಸೇ ನಮಃ ಶ್ರೀ ವಿಶ್ವರೇತಸೇ ನಮಃ ಅಂಥೇಳಿ ಅಪ್ಪ ನಿಂತರ ಇರತಕ್ಕಂಥ ಒಂದು ಸಂತತಿಯನ್ನು ನನಗೆ ಕೊಡು ತಂದೆ ಅಂಥೇಳಿ ಅನನ್ಯ ಭಕ್ತಿಭಾವದಿಂದ ಜಪ ಮಾಡ್ತಾ ಬರ್ತಕ್ಕಂಥದ್ದು ಈ ರೀತಿಯಾಗಿ 48 ದಿವಸ ಮಾಡಬೇಕು 48 ದಿವಸ ಮುಗಿದ ನಂತರದಲ್ಲಿ ಯಾವುದಾದರೂ ವಿಷ್ಣು ಆಲಯದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಬೇಕು ತಿರುಗಿ ಒಂದು 15 ದಿನ ಬಿಟ್ಟು ತಿರುಗಿ 48 ಬಾರಿ ಮಾಡಬೇಕು ಈ ರೀತಿಯಾಗಿ 6 ಬಾರಿ ಮಾಡುವುದರ ಒಳಗಾಗಿ ಅಂದರೆ ಕನಿಷ್ಠ 1 ವರ್ಷದೊಳಗಾಗಿ ಅಂದರೆ ಇದು ಗರಿಷ್ಠ ಕನಿಷ್ಠ ಅಲ್ಲ ಮಾಡುವುದರೊಳಗಾಗಿ ಅವರಿಗೆ ಖಂಡಿತವಾಗಿಯೂ ದೈಹಿಕವಾದ ಕ್ಷಮತೆ ಇಲ್ಲದಿದ್ದಾಗಿಯೂ ಅಂದರೆ ಏನು ಹೇಳ್ತಾರೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಮೊಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಗಳು ನೀವು ಮಾಡ್ತಾ ಇರತಕ್ಕಂಥ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ಇದನ್ನು ನೀವು ಮುಂದುವರೆಸಿದ್ದೆ ಆದರೆ 100ಕ್ಕೆ 100 ನಿಮಗೆ ಸಂತತಿ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಇವತ್ತು ನಿತ್ಯ ಅನುಷ್ಠಾನದಲ್ಲಿ ಉಪದೇಶ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಗುರುಗಳೇ ಶುಭಮಸ್ತು ನಿತ್ಯ ವೀಕ್ಷಕರೇನು ಗುರುಗಳನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛಿಸೋರು ಕಾರ್ಯಕ್ರಮದ ಕಡೆಯಲ್ಲಿ ಗುರುಗಳ ಅಡ್ರೆಸ್ ಕಾರ್ಡ್ ಪ್ಲೇ ಆಗುತ್ತೆ ನಂಬರನ್ನು ನೋಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಗುರುಗಳನ್ನು ನೇರ ಭೇಟಿ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ನಾಳೆ ಇದೇ ಸಮಯಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಫೋನ್ ನಂಬರ್ 9611967305 ಮತ್ತೊಂದು ನಂಬರ್ 9241272433 ಇಮೇಲ್ ಐಡಿ ಶ್ರೀವೇದಿ ಕ್ರಿಮಿಡೀಸ್ @gmail.com